ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಸಾಕಷ್ಟು ಇದಾವೆ ಅದರ ಬಗ್ಗೆ ಡಿಸ್ಕಷನ್ ಎರಡು ದಿನ ಅಟ್ ಲೀಸ್ಟ್ ಆಗಬೇಕು ಸದನದಲ್ಲಿ ಅಂತ ಸಿಕ್ಕಪತ್ತೆ ಒತ್ತಾಯ ಮಾಡಿದ ಮೇಲೆ ಅವರು ನಿನ್ನೆ ಸ್ವಲ್ಪ ಒಂದು ಹಾಫ್ ಅನ್ ಹಾಫ್ ಎಂಬಿ ಪಾಟೀಲ್ ಸರ್ಗೆ ಅವಕಾಶ ಕೊಟ್ಟಿದ್ರು ಆಮೇಲೆ ಆಂಟಿ ಕನ್ವರ್ಷನ್ ಬಿಲ್ ಮೇಲೆ ಡಿಸ್ಕಷನ್ ಮಾಡಿ ತಿರ್ಗಾ ಮತ್ತೆ ಇಶ್ಯೂ ಮೇನ್ ಇಶ್ಯೂ ಡೈವರ್ಟ್ ಮಾಡಿಸಿ ಸುಮ್ಮನೆ ಯಾವ ರಾಜಕೀಯವಾಗಿ ಒಂದು ಬಿಲ್ ತಂದಿದ್ರು ಅದರ ಮೇಲೆ ಡಿಸ್ಕಷನ್ ಮಾಡಬೇಕು ಅಂತ ಅವರು ನಿನ್ನೆ ಮಾಡಿದ್ದಾರೆ ಕಳೆದ 2 ವರ್ಷ ಆಗಿದ ಮೇಲೆ ಈಗ ವಿಧಾನ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೆಯತಾ ಇದೆ ನಮ್ಮ ಆಸೆ ಇತ್ತು ಉತ್ತರ ಕರ್ನಾಟಕ ಬಗ್ಗೆ ಹೆಚ್ಚಾಗಿ ಚರ್ಚೆ ಕೊಡಬೇಕು ನಾವು ಸುಮಾರು ಎಲ್ಲ ಸೇರಿದ್ರೆ 100 ಜನ ಅಟ್ ಲೀಸ್ಟ್ ಎಂಎಲ್ಎ ಇದೀವಿ ಉತ್ತರ ಕರ್ನಾಟಕದಲ್ಲಿ ಏನು 5 10 ನಿಮಿಷ 10 ನಿಮಿಷ ಎಲ್ಲರಿಗೆ ಅವಕಾಶ ಸಿಗಬೇಕಾಗಿತ್ತು ಯಾಕೆಂದ್ರೆ ಕರೋನಾ ಸಂದರ್ಭ ಫ್ಲಡ್ ಸಂದರ್ಭ ಬರ ಸಂದರ್ಭ ಎಲ್ಲ ಇದು ವಿಷಯ ಸರ್ಕಾರ ಗಮನಕ್ಕೆ ಉತ್ತರ ಕರ್ನಾಟಕ ಜನ ಸೇರಿಸಬೇಕು ಅಂತ ಒಂದು ಆಸೆ ಇತ್ತು ಬಟ್ ಇವತ್ತು ಕೂಡ ಅವರು ಡಿಸ್ಕಷನ್ ಗೆ ಸಿಎಲ್ಪಿ ನಾಯಕರಿಗೆನೆ ಅವಕಾಶ ಕೊಟ್ಟಿಲ್ಲ ಅವರು ಇನ್ನು ಒಂದು ತಾಸ ಮಾತಾಡಬೇಕು ಅಂತ ಹೇಳಿದ್ರು ಕೂಡ ಹೇಳಿದ ಮೇಲೆ ಕೂಡ ಸ್ಪೀಕರ್ ಅವರು ಅವಕಾಶ ಕೊಟ್ಟಿದ್ದೀರಾ ಇದು ಬಹಳ ನಮ್ಮ ಉತ್ತರ ಕರ್ನಾಟಕ ಜನರ ಮೇಲೆ ಅನ್ಯಾಯ ಆಗದ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರ ಕಿವಿ ಕಣ್ಣು ಮುಚ್ಚಿಕೊಂಡು ಉತ್ತರ ಕರ್ನಾಟಕ ಜನರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ